ಇವತ್ತಿನ ತರಗತಿಯಲ್ಲಿ ನಾವು ಒಂದು ಪೂರಕ ಪಾಠವನ್ನು ಅಧ್ಯಯನ ಮಾಡೋಣ. ಅದಕ್ಕೆ ಮೂರನೇ ಪೂರಕ ಪಾಠವಾದಂತಹ ಸಾವಿತ್ರಿಬಾಯಿ ಫುಲೆ. ಈ ಸಾವಿತ್ರಿಬಾಯಿ ಫುಲೆ ಈ ಒಂದು ಪೂರಕ ಪಾಠವನ್ನು ಅಧ್ಯಯನ ಮಾಡುತ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಸಾವಿತ್ರಿಬಾಯಿ ಫುಲೆ ಈ ಒಂದು ಪೂರಕ ಪಾಠವನ್ನು ಬರೆದವರು ಯಾರು ಅಂತ ನಾವು ತಿಳ್ಕೊಳ್ಳೋಣ. ಅವರ ಹೆಸರು ಡಾಕ್ಟರ್ ಎಚ್ ಎಸ್ ಅನುಪಮ ಅಂತ. ಡಾಕ್ಟರ್ ಎಚ್ ಎಸ್ ಅನುಪಮ ವೃತ್ತಿ ವೈದ್ಯರು. ಯಾವ ವೃತ್ತಿ ಮಾಡ್ತಾ ಇದ್ರು ಕೆಲಸ? ವೈದ್ಯರಾಗಿದ್ರು. ಪ್ರೊಫೆಷನಲ್ಲಿ ಅವರು ವೈದ್ಯರಾಗಿದ್ರು. ಜನ್ಮಸ್ಥಳ ಹೆಬ್ಬಾಗಿಲು. ಹೆಬ್ಬಾಗಿಲು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಊರು ಹೆಬ್ಬಾಗಿಲು. ಕಾಲ 6 February 1970 ಅವರ ಜನನವಾಯಿತು. ಆಮೇಲೆ ಕೃತಿಗಳು ಬರೆದಂತಹ ಕೃತಿಗಳು ಇಲ್ಲಿ ಇಲ್ಲಿದ್ದಾವೆ. ಕಾಡು ಹಕ್ಕಿಯ ಹಾಡು ಅಂತ, ಆಮೇಲೆ ಸಹಗಮನ, ಇವೆರಡು ಕವನ ಸಂಕಲನಗಳು. ಕವನ ಸಂಕಲನ ಅಂದ್ರೆ ಏನಂತ ಹೇಳಿರ್ತೀವ, ಇವು ಕಾಡು ಹಕ್ಕಿಯ ಹಾಡು ಸಹಗಮನ ಎರಡು ಅವರು ಬರೆದಂತಹ ಕವನ ಸಂಕಲನಗಳು. ಆಮೇಲೆ ಭವರಳಿದ್ದಕ್ಕೆ ಯಾಕೆ ಸಾಕ್ಷಿ, ಭವರಳಿದ್ದಕ್ಕೆ ಯಾಕೆ ಸಾಕ್ಷಿ ಎಂಬ ಒಂದು ಅವರು ಬರೆದಂತಹ ಕಥಾ ಸಂಕಲನವಾಗಿದೆ. ಅನಂತರ ಜೀವಕೋಶ, ವೈದ್ಯ ಲೋಕದ ಕಥನ, ಚಿಂತನ ಬರಹವಾಗಿದೆ. ಆಮೇಲೆ ನೆಕ್ಸ್ಟ್ ನೈಲ್ ನದಿಯ ಗುಂಡ, ಶರಾವತಿಯ ನರಸುತ್ತ ಮತ್ತು ಅಂಡಮಾನ್ ಕಂಡ ಹಾಗೆ, ಇವೆರಡು ಪ್ರವಾಸ ಕಥೆಗಳು. ಪ್ರವಾಸಕ್ಕೆ ಹೋಗಿ ಅಲ್ಲಿ ಆಗಿರುವ ಅನುಭವಗಳನ್ನು ಬಂದಿರುವಂತಹ ಇವೆರಡು ಪ್ರವಾಸ ಕಥನಗಳಾಗಿವೆ. ಆನಂತರ ಛತ್ರಪತಿ ಶಾಹು, ಜನರ ನೋವಿಗೆ ನಿಲಿದ ಪ್ರಾಣ ಮಿತ್ರ, ಕ್ರಾಂತಿ ಜ್ಯೋತಿ, ಸಾವಿತ್ರಿಬಾಯಿ ಫುಲೆ, ಇವೆಲ್ಲ ಜೀವನ ಚರಿತ್ರೆಗಳು. ಯಾರ ಬಗ್ಗೆ ಬರ್ತಾರೆ? ಛತ್ರಪತಿ ಶಾಹು. ಆಮೇಲೆ ಇದು ಜನರ ನೋವಿಗೆ ಬಂದಂತ ಪ್ರಾಣ ಮಿತ್ರ ಅಂತ ಒಂದು ಜೀವನ ಚರಿತ್ರೆ ಬರೆದಿದ್ದಾರೆ. ಕ್ರಾಂತಿಗಿರಿ ಸರಿ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಎಂಬ ಜೀವನ ಚರಿತ್ರೆ ಇವರು ಬರೆದಂತಹ ಜೀವನ ಚರಿತ್ರೆ ಅಂದ್ರೆ ಬೇರೆಯವರ ಕುರಿತು ಬರೋದನ್ನ ಜೀವನ ಚರಿತ್ರೆ, ತಮ್ಮ ಕುರಿತು ಬರೋದನ್ನ ನಾವು ಏನಂತ ಕರಿತೀವಿ? ಆತ್ಮಚರಿತ್ರೆ. ಈಗ ಛತ್ರಪತಿ ಶಾಹು ಮಹಾರಾಜ್ ಮತ್ತು ಸಾವಿತ್ರಿಬಾಯಿ ಫುಲೆ ಇವರ ಬಗ್ಗೆ ಜೀವನ ಚರಿತ್ರೆಯನ್ನ ಬರೆದಿದ್ದಾರೆ ಅವರು. ಆನಂತರ ಹಲ್ಲಿಗೆ ಹೊರಡುವ ನಾಲಿಗೆ, ಹಲ್ಲಿ ಸಾರಿ ನೋಯುವ ಹಲ್ಲಿಗೆ ಹೊರಡುವ ನಾಲಿಗೆ, ನೋಯುವ ಹಲ್ಲಿಗೆ ಹೊರಡುವ ನಾಲಿಗೆ ಅಂತ ಇದೆಯಲ್ಲ, ಇವರು ಬರೆದಂತಹ ಅಂಕಣ ಇದು ತುಂಬಾ ಪ್ರಸಿದ್ಧವಾದಂತಹ ಅಂಕಣವಾಗಿದೆ. ಇವರಿಗೆ ಬಂದಂತ ಪ್ರಶಸ್ತಿ ಯಾವುದೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಆಮೇಲೆ ಪ್ರೆಸೆಂಟ್ ಇರುವಂತಹ ಈ ಸಾವಿತ್ರಿಬಾಯಿ ಫುಲೆ ಏನಿದು ಲೆಸನ್ ಇದೆಯಲ್ಲ, ಈ ಒಂದು ಪಾಠವನ್ನು ನಾವು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಈ ಒಂದು ಏನು ನಯನದಲ್ಲಿ ಜೀವನ ಚರಿತ್ರೆಯಿಂದ ನಾವು ಆಯ್ದುಕೊಳ್ಳಲಾಗಿದೆ ಈ ಒಂದು ಭಾಗವನ್ನು. ಆಯ್ತಾ, ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಈ ಜೀವನ ಚರಿತ್ರೆಯಿಂದ ಪ್ರೆಸೆಂಟ್ ಇರುವಂತಹ ಸಾವಿತ್ರಿಬಾಯಿ ಫುಲೆ ಈ ಒಂದು ಪಾಠವನ್ನು ಆಯ್ದುಕೊಳ್ಳಲಾಗಿದೆ. ಅರ್ಥ ಆಯ್ತಾ? ಈಗ ನಾವು ಪಾಠವನ್ನು ನೋಡೋಣ. ಅಂತಂದ್ರೆ ಓಕೆ ನೋಡಿ, ಸಾವಿತ್ರಿಬಾಯಿ ಫುಲೆ ಪುಟ ನಂಬರ್ 144 ಇಲ್ಲಿ ನೋಡಿ. ಹೀಗೆ ಒಂದೂವರೆ ಶತಮಾನದ ಹಿಂದೆ, ಒಂದೂವರೆ ಶತಮಾನ ಒನ್ ಆ್ಯಂಡ್ ಹಾಫ್ ಸೆಂಚುರಿ ಹಿಂದೆ ಏನಾಗಿತ್ತು, ಈ ಒಂದು ಘಟನೆ ನಡೆದಿತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಏನಾಗಿತ್ತಂದ್ರೆ, ಅದಿನ್ನು ಸ್ವಾತಂತ್ರ್ಯ ಚಳುವಳಿ ರೂಪುಗೊಳ್ಳದಿದ್ದ ಕಾಲ. ಇನ್ನು ಸ್ವಾತಂತ್ರ್ಯ ಚಳುವಳಿ ಆಗಿರಲಿಲ್ಲ, ಸ್ವಾತಂತ್ರ್ಯ ಚಳುವಳಿ ರೂಪುಗೊಳ್ಳದಿದ್ದ ಕಾಲ ಅಂದ್ರೆ ಸ್ವಾತಂತ್ರ್ಯ ಚಳುವಳಿಗಿಂತ ಮುಂಚಿತವಾಗಿ ಅಂತ ಹೇಳ್ಬೋದು. ಗಾಂಧಿ ಅಂಬೇಡ್ಕರ್ ಅಂತಹ ದೂರದೃಷ್ಟಿಯ ಜನನಾಯಕರು ಹುಟ್ಟಿರದಿದ್ದ ಕಾಲ ನೋಡಿ. ಇನ್ನೂ ಅವಾಗ ಗಾಂಧಿ ಅಂಬೇಡ್ಕರ್ ಈ ಜನರು ಹುಟ್ಟಿರದ ಕಾಲ, ಆಗಿನ ಕಾಲದಲ್ಲಿ ನಡೆದಂತ ಘಟನೆ. ಓಕೆ ನೋಡಿ, ಆಳುವವರ ನಿರಂತರ ಬದಲಾವಣೆಯಿಂದ ಕ್ಷೋಭೆಗೊಂಡ ಸಮಾಜ ಸ್ವವಿಮರ್ಶೆಯನ್ನು ಮೊರೆ ತಂದ ಕಾಲ. ಏನಾಗಿದೆ ಅಂದ್ರೆ, ಆಳುವವರು ಯಾರು ನಮ್ಮನ್ನ ಆಳ್ತಾ ಇದ್ರಲ್ಲ, ಆಳುವವರು ಯಾರು ಗೊತ್ತಲ್ಲ, ಬ್ರಿಟಿಷರು ಆಳ್ತಾ ಇದ್ರು, ಆ ಆಳುವವರ ನಿರಂತರ ಬದಲಾವಣೆಯಿಂದ ಅವರು ಮಾಡ್ತಿರುವಂತಹ ಈ ಸಮಾಜದ ಬದಲಾವಣೆಯಲ್ಲಿ ಸಮಾಜ ಸ್ವವಿಮರ್ಶೆಯನ್ನು ಮರೆತಂತ ಕಾಲ. ಸಮಾಜ ತನ್ನ ಸ್ವವಿಮರ್ಶೆಯನ್ನು ತನ್ನ ಸ್ವಂತ ರೂಪವನ್ನು ಕಳೆದುಕೊಂಡಂತ ಕಾಲ ಅಂತ ಹೇಳ್ಬೋದು ಈ ಒಂದು ಕಾಲ, ಸಾವಿತ್ರಿಬಾಯಿ ಫುಲೆಯ ಇರುವಂತಹ ಕಾಲ. ಓಕೆ ನೋಡ್ರಿ, ಬಂಗಾಳ ಮತ್ತು ಉತ್ತರ ಭಾರತದ ಕೆಲ ಸಮಾಜ ಸುಧಾರಕರು ಇಂಗ್ಲಿಷ್ ಶಿಕ್ಷಣ ಪಡೆದು ಆಗಷ್ಟೇ ಭಾರತದ ಸಾಮಾಜಿಕ ಅನಿಷ್ಟಗಳ ಬಗೆಗೆ ಮಾತನಾಡತೊಡಗಿದ್ದರು. ಅಂದ್ರೆ ಏನಾಗಿತ್ತಂದ್ರೆ,
ಇಲ್ಲಿ ಬಂಗಾಲ್ ಮತ್ತು ಉತ್ತರ ಭಾರತದ ಕೆಲ ಸಮಾಜ ಸುಧಾರಕರು ಸಮಾಜ ಸುಧಾರಣೆ ಮಾಡುವರು ಏನಂತ ಮಾತಾಡ್ಕೊತಾ ಇದ್ರು ಅಂದ್ರೆ ಇಂಗ್ಲಿಷ್ ಶಿಕ್ಷಣ ಪಡೆದು ಆಗಷ್ಟೇ ಭಾರತದ ಸಾಮಾಜಿಕ ಅನಿಷ್ಟಗಳು ಅಂದ್ರೆ ಸಾಮಾಜಿಕ ಅನಿಷ್ಟಗಳು ಯಾವ ರೀತಿ ಇದ್ದವು ಅವುಗಳ ಬಗ್ಗೆ ಬೇರೆ ದೇಶಗಳು ಬಂಗಾಲ್ ಮತ್ತು ಉತ್ತರ ಭಾರತದ ಜನ ಈ ರೀತಿ ಮಾತಾಡ್ಕೊತಾ ಇದ್ರಂತೆ ಏನಂತ ಅನಿಷ್ಟಗಳ ಬಗ್ಗೆ ಏನಪ್ಪ ನಡೀತಾ ಇದೆ ಈ ಸಮಾಜದಲ್ಲಿ ಅನಿಷ್ಟಗಳು ಅಂತ ಮಾತಾಡ್ಕೊತಾ ಇದ್ರು ನೋಡಿ ಬಾಲ್ಯ ವಿವಾಹ ಹಾಗೂ ಸತಿ ಪದ್ಧತಿಯ ರದ್ದತಿ ಕುರಿತು ಬರ ತೊಡಗಿದ್ದು ನೋಡ್ರಿ ನಿಮ್ಗೆ ಗೊತ್ತಿರಬೇಕು ಆಗ ಬಾಲ್ಯದಲ್ಲೇ ವಿವಾಹ ಮಾಡ್ತಾ ಇದ್ರು ಬಾಲ್ಯ ವಿವಾಹ ಪದ್ಧತಿ ಇತ್ತು ಸತಿ ಸಹಗಮನ ಅಂದ್ರೆ ಗಂಡ ಸತ್ ಮೇಲೆ ಸತಿ ಕೂಡ ಅದರಲ್ಲಿ ಅಗ್ನಿ ಆಹುತಿ ಅಂದ್ರೆ ಅಗ್ನಿಯಲ್ಲಿ ಜಿಗಿದು ತನ್ನ ಪ್ರಾಣವನ್ನು ತ್ಯಾಗ ಮಾಡುವ ಸತಿ ಸಹಗಮನ ಪದ್ಧತಿ ಅಂತಾರೆ ಈ ಎಲ್ಲ ಪದ್ಧತಿಗಳವಾಗ ಇದ್ವಂತೆ ಆ ಒಂದು ಸತಿ ಪದ್ಧತಿ ಸಾರಿ ಸತಿ ಪದ್ಧತಿಯ ರದ್ದತಿ ಕುರಿತು ಅದನ್ನ ಏನ್ ಮಾಡ್ಬೇಕು ರದ್ದು ಮಾಡ್ಬೇಕು ಯಾವ ಹೆಣ್ಮಕ್ಕಳು ಕೂಡ ಆ ರೀತಿ ಸರಿಬಾರದು ಅದನ್ನ ರದ್ದು ಮಾಡ್ಬೇಕು ಎಂಬ ಕುರಿತು ಮಾತುಗಳು ನಡೀತಾ ಇದ್ವಂತೆ ಆಗ ಆಮೇಲೆ ಕೇಳಿ ಬರತೊಡಗಿತು ಅಕ್ಷರ ಕಲಿಯುವ ತಾವು ಮಾತ್ರ ಅರ್ಹ ಎಂದುಕೊಂಡ ಜಾತಿಗಳ ಹೊರತು ಮತ್ತಾರಿಗೂ ಕಲಿಕೆಗೆ ಅವಕಾಶವಿರಲಿಲ್ಲ ನೋಡಿ ಅಕ್ಷರ ಕಲಿಕೆ ನಮ್ಮ ಜಾತಿ ಶ್ರೇಷ್ಠ ನಾವೇ ಅಕ್ಷರವನ್ನ ಕಲಿಬೇಕು ಬೇರೆ ಜಾತಿಯವರು ಕಲಿಬಾರದು ಎಂಬ ಇಂಥ ಶ್ರೇಷ್ಠ ಅಂದ್ರೆ ಕೆಲವು ಜಾತಿಗಳು ಏನಿದ್ವೋ ಈ ಜಾತಿಗಳು ಅಂದ್ರೆ ಬೇರೆ ಜಾತಿಗೆ ಅಂದ್ರೆ ಈ ಹೆಣ್ಮಕ್ಕಳಾಗಿರ್ಬೋದು ಅಥವಾ ಬೇರೆ ಗಿರಿಜಾತಿಗೆ ಕಲಿಯುವಂತ ಅವಕಾಶ ಕೊಡ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ಆಗ ಆ ಕಾಲದ ಮಹಿಳೆಯರ ಶಿಕ್ಷಣ ಕುರಿತು ಹೇಳುವಂತೆಯೇ ಇಲ್ಲ ಮಹಿಳೆಯರಿಗಂತೂ ಶಿಕ್ಷಣವೇ ಕೊಡ್ತಾ ಇಲ್ಲ ಅವರು ಶಿಕ್ಷಣ ಕುರಿತು ಏನು ಹೇಳುವಂತೆ ಇಲ್ಲ ಈಗಿರುವ ಅಧಿಕಾರ ಆಗಿರಲಿಲ್ಲ ಈಗ ಯಾವ ರೀತಿ ನಿಮ್ಗೆಲ್ಲ ಫೆಸಿಲಿಟೀಸ್ ಇದೆ ಯಾವ ಯಾವ ಎಜುಕೇಶನ್ ಬೇಕಾದ್ರೂ ನೀವು ಮಾಡ್ಬೋದು ಆದ್ರೆ ಆಗಿರಲಿಲ್ಲ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಕುರಿತು ಮಾತನಾಡುವಂತಹ ಒಂದು ಅವಕಾಶವೇ ಇರಲಿಲ್ಲ ಅವ್ರಿಗೆ ಶಿಕ್ಷಣವೇ ಕೊಡಿಸ್ತಾ ಇರಲಿಲ್ಲ ಆಗಿನ ಜನ ನೋಡಿ ಹೆಣ್ಣು ಅಕ್ಷರ ಕಲಿತರೆ ಎಲ್ಲರಿಗೂ ಪತ್ರ ಬರೆಯತೊಡಗುತ್ತಾಳೆ ನೋಡಿ ಹೆಣ್ಣು ಒಂದು ವೇಳೆ ಅಕ್ಷರವನ್ನು ಕಲಿತರೆ ಅಕ್ಷರ ಕಲಿತವಳು ಬೇರೆಯವ್ರಿಗೆ ಯಾರಿಗೂ ಕೂಡ ಪತ್ರವನ್ನು ಬರೀಬಹುದು ಅಂತ ಆಗಿನ ಜನ ಅನ್ಕೋತಾ ಇದ್ರಂತೆ ಆಗ ಅವಳ ಗಂಡ ತಿನ್ನುವ ಅನ್ನದ ಅಗುಳು ಹುಳವಾಗಿ ಅನ್ನುವ ಕಾಯಿಲೆ ಹಿಡಿದು ಬೇಗ ತೀರಿಕೊಳ್ಳುತ್ತಾನೆ ಅಂದ್ರೆ ಏನಂತ ಹೇಳ್ತಿದ್ರಂದ್ರೆ ಒಂದ್ ಕೂಡ ಅವಳು ಕಲ್ತರೆ ಆಗಿನ ಗಂಡ ಏನಿರ್ತಾರಲ್ಲ ಗಂಡ ತಿನ್ನುವ ಅನ್ನದ ಅಗಳು ಅನ್ನದ ಅಗಳು ಅಂದ್ರೆ ರೈಸ್ ಒಂದು ಕಾಳನ್ನ ಅಗಳು ಅಂತ ಕರೀತಾರೆ ಆ ಅನ್ನದ ಅಗಳು ಹುಳವಾಗಿ ಹುಳ ಅಂದ್ರೆ ಹುಳ ಆಗಿ ಅವನು ಕಾಯಿಲೆ ಹಿಡಿದು ಬೇರೆ ತೀರಿಕೊಳ್ಳುತ್ತಾನೆ ಒಂದು ವೇಳೆ ಹೆಂಬೆಗೂ ಶಿಕ್ಷಣವನ್ನು ಕಲ್ತರೆ ಈ ರೀತಿ ಆಗತ್ತೆ ಗಂಡನ ಅನ್ನದಲ್ಲಿ ಒಂದು ಕಾಳು ಹುಳ ಆಗ್ಬಿಟ್ಟು ಅವನಿಗೆ ಬೇಗ ರೋಗವನ್ನು ಸಾಯಿತಾನೆ ಅಂತ ಪದ್ಧತಿ ಆ ರೀತಿ ಅಂತ ಇದ್ರಂತೆ ಜನ ಆ ಹೆಣ್ಮಕ್ಳಿಗೆ ಓಕೆ ಹೇಳಲಾಗುತ್ತಿತ್ತು ಈ ರೀತಿ ನೀವು ಒಂದು ವೇಳೆ ಹೆಣ್ಮಕ್ಳ ಶಿಕ್ಷಣ ಕಲ್ತರೆ ಈ ರೀತಿ ನಿಮ್ಮ ಗಂಡನ ಅನ್ನದ ಅಗಳು ಹುಳವಾಗಿ ಅವನು ರೋಗದಿಂದ ನರಳುತ್ತಾನೆ ಅಂತ ಹೇಳ್ತಾ ಇದ್ರಂತೆ ಆಗಿನ ಜನ ಹೆಣ್ಣು ಮಗು ತನ್ನ ಬಾಲ್ಯದ ಮುಗ್ಧತೆಯಲ್ಲಿ ಈ ಜಗತ್ತಿಗೆ ಕಣ್ಣಿಡುವ ಹೊತ್ತಿಗೆ ಅವಳ ಮದುವೆಯಾಗಿ ಯಾವುದೇ ಯಾರದೋ ಹೆಂಡತಿಯಾಗಿ ಸೊಸೆಯಾಗಿ ಕೊನೆಗೆ ಅಮ್ಮನಾಗಿ ಬಿಟ್ಟುರುತ್ತಿದ್ದಳು ನೋಡ್ರಿ ಈ ಭೂಮಿಗೆ ಕಾಲ್ ಇದು ಈ ತಕ್ಷಣವೇ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ತೊಟ್ಲಿಗೆ ಮದುವೆ ಮಾಡ್ತಿದ್ರು ತೊಟ್ಲಿಗೆ ಬಾಸಿಂಗವನ್ನು ಕಟ್ಟಿ ಮದುವೆಯನ್ನ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಜನ ಹಾಗಾಗಿ ಕಾಲ್ ಇದ್ದ ತಕ್ಷಣವೇ ಯಾರದೋ ಒಬ್ಬ ಮನುಷ್ಯನ ಹೆಂಡತಿಯಾಗಿ ಯಾರದೋ ಮನೆಯ ಸೊಸೆಯಾಗಿ ಮುಂದೆ ಅಂದ್ರೆ ದೊಡ್ಡವಳು ಆದ್ಮೇಲೆ ಅಮ್ಮನಾಗಿ ಏನಾಗ್ತಾ ಇದ್ರ ಅಂದ್ರೆ ಕುಟುಂಬವನ್ನ ನೋಡ್ಕೋತಾ ಇದ್ದು ಇದೇ ಆಗಿನ ಪದ್ಧತಿಯಾಗಿದ್ದಕ್ಕೆ ಕುಟುಂಬ ನಿರ್ವಹಣೆಗಾಗಿ ಕುಟುಂಬ ನಿರ್ವಹಣೆಯಿಂದಲೇ ಅವಳ ವ್ಯಕ್ತಿತ್ವ ರೂಪುಗೊಂಡು ಅಲ್ಲೇ ಕಳೆದು ಹೋಗುತ್ತಿದ್ದಳು ನೋಡ್ರಿ ಕುಟುಂಬ ನಿರ್ವಹಣೆ ಅಂದ್ರೆ ಕುಟುಂಬವನ್ನು ನೋಡ್ಕೊಳ್ಳೋದು ಆ ಕುಟುಂಬದ ನಿರ್ವಹಣೆ ಮಾಡ್ತಾ ಮಾಡ್ತಾ ತನ್ನ ಜೀವನವನ್ನ ಅಲ್ಲೇ ಎಲ್ಲ ಕಳೀತಾ ಇದ್ದು ಆಗಿನ ಹೆಣ್ಮಗಳು ಓಕೆ ಹೆಣ್ಣು ಮಕ್ಕಳು ಯಾವತ್ತೂ ಪ್ರಶ್ನಿಸಬಾರದಂತೆ ಹೋರುವ ಹೇರುವ ಕೊರೆಯುವ ಕೊನೆ ಮೊದಲಿಲ್ಲದ ಕೆಲಸಗಳಲ್ಲಿ ಅವರನ್ನು ತೊಡಗಿಸಲಾಗುತ್ತಿತ್ತು ನೋಡ್ರಿ ಹೆಣ್ಣು ಮಗಳು ಯಾರನ್ನ ಪ್ರಶ್ನೆ ಮಾಡಬಾರ್ದು ಅಂತ ದಿನ ಬೆಳಗ್ಗೆ ಆ ತಕ್ಷಣ ಬೆಳಗಿಂದ ಸಂಜೆ ಬರುವವರನ್ನ ಆ ರೀತಿ ಕೆಲಸದಲ್ಲಿ ತೊಡಗಿಸ್ತಾ ಇದ್ರಂತೆ ಆಗಿನ ಜನ ಅವಳಿಗೆ ಯಾರಿಗೂ ಪ್ರಶ್ನೆ ಮಾಡುವಂತಹ ಮಾಡಕ್ಕೂ ಸಮಯ ಇರಬಾರ್ದು ಆ ರೀತಿ ಕೆಲಸವನ್ನು ನಡೆಸ್ತಾ ಇದ್ರು ಆಗಿನ ಹೆಣ್ಣು ಮಕ್ಕಳಿಗೆ ಅಂತೆ ಹೌದಾ ಆ ಕೆಲಸದಲ್ಲೇ ತೊಡಗ್ತಾ ಇದ್ರು ಬೆಳಗಿಂದ ಸಂಜೆವರೆಗೂ ಒಟ್ಟಾರೆ ಹೇಳುವುದಾದರೆ ದಲಿತ ಶೂದ್ರ ಮಹಿಳೆಯರಿಗೆ ಶಾಲೆ ಎನ್ನುವುದು ಗಣಿಸಿದಲ್ಲೂ ಮೂಡಲಾಗದ ಅಸ್ಪಷ್ಟ ಕಲ್ಪನೆಯಾಗಿಯೇ ಉಳಿದಿರ್ತದೆ ನಿಮ್ಗೆ ಗೊತ್ತಾಯ್ತು ಈಗ ಹೆಣ್ಮಕ್ಳಿಗೆ ಆ ಸ್ಥಾನ ಇರಲಿಲ್ಲ ಕೆಲವರು ಕಲಿತಾ ಇದ್ರು ಆದರೆ ಈಗ ದಲಿತ ಮತ್ತು ಶೂದ್ರ ಈ ಮಹಿಳೆಯರಿಗಂತೆ ಈ ಮಹಿಳೆಯರಿಗಂತೂ ಕನಸಿನಲ್ಲೂ ಕೂಡ ಶಾಲೆ ಬಗ್ಗೆ ಯೋಚಿಸಲು ಅಂದ್ರೆ ಅಷ್ಟು ಅಸ್ಪಷ್ಟವಾಗಿತ್ತು ಶಾಲೆ ಅಂದ್ರೆ ಏನು ಏನಂತ
ಅಷ್ಟು ಅಸ್ಪಷ್ಟವಾದ ಕಲ್ಪನೆ ಆಗಿತ್ತು, ಅಷ್ಟು ಇಮ್ಯಾಜಿನೇಷನ್ ಕೂಡ ಮಾಡುವಂತ ಶಕ್ತಿ ಇರಲಿಲ್ಲ ಅವರಿಗೆ, ಅಷ್ಟು ಅವರು ಕೆಲಸದಲ್ಲಿ ದೊಡ್ಡತಾ ಇರುವಾಗಿನ ಮಹಿಳೆಯರು ಅಂತ ಹೇಳ್ತಿದ್ದಾರೆ. ತಿಳಿತಾ? ಹಾಗಾದರೆ ಈ ಎಲ್ಲ ಕಷ್ಟಗಳನ್ನ ದೂರ ಮಾಡಿದವರು ಯಾರು ಎಂಬುದನ್ನು ನಾವೀಗ ಮುಂದೆ ತಿಳ್ಕೋಬೇಕಾಗಿದೆ. ಅದೇ ಈಗ ಈ ಪರಿಸ್ಥಿತಿ ಇರುವ ಕಾಲದಲ್ಲಿಯೇ ಸಾವಿತ್ರಿಬಾಯಿ ಫುಲೆಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯ್ಗಾಂವ್ ಹಳ್ಳಿಯಲ್ಲಿ 1931 ಜನವರಿ 3ರಲ್ಲಿ ಜನಿಸಿದರು. ನೋಡ್ರಿ, ಇವರು ಸಾವಿತ್ರಿಬಾಯಿ ಫುಲೆ ಏನಿದ್ದಾರಲ್ಲ, ಇದು ಸಾಕಾರ ಸತಾರಾದಲ್ಲಿ ಬರುವಂತಹ ಸತಾರ, ಈ ಸತಾರದಲ್ಲಿ ಬರುವಂತಹ ಒಂದು ಜಿಲ್ಲೆ, ಅದು ಮಹಾರಾಷ್ಟ್ರದಲ್ಲಿ ಬರುವ ಸತಾರ. ಅವರು 1931 ಜನವರಿ 3ರಲ್ಲಿ ಜನಿಸ್ತಾರೆ. ಇಲ್ಲಿ ಸತಾರ ಆ ಊರ ಹೆಸರು ಏನಂದ್ರೆ ಸತಾರದಲ್ಲಿ ಬರುವಂತಹ ನಾಯ್ಗಾಂವ್ ಅಂತ ಒಂದು ಊರು. ಈ ನಾಯ್ಗಾಂವ್ಗೆ ಒಂದು ಜನನವಾಯಿತು ಇವಾಗ 1831 ಜನವರಿ 3ರಂದು ಅವರು ಜನನವಾಗತ್ತೆ. ನೋಡಿ, ಅದು ಮಹಾರಾಷ್ಟ್ರದಲ್ಲಿ ಬರುವಂಥದ್ದು. ಆಮೇಲೆ ಸಾವಿತ್ರಿಬಾಯಿಯ ಇವರಿಗೆ 9 ವರ್ಷದಾಗ ಮದುವೆ ಆಯಿತು. ಅವರಿಗೆ 9 ವರ್ಷವಿದ್ದಾಗಲೇ ಅವರು ಬಾಲ್ಯ ವಿವಾಹ ಆಯಿತು. 9 ವರ್ಷ ಆದವಳು ಅವಾಗ ಅವಳು ಮದುವೆ ಆಗತ್ತೆ. ಅವಳನ್ನು ಮದುವೆಯಾದ ಹುಡುಗ ಸಾಮಾನ್ಯ ವರ್ಗ ವರನಾಗಿರಲಿಲ್ಲ. ಮದುವೆ ಆಗಿರುವಂಥ ಸಾವಿತ್ರಿಬಾಯಿಯನ್ನ ಮದುವೆ ಆಗಿರುವಂತಹ ವರ ಅಂದರೆ ಗಂಡ ಸಾಮಾನ್ಯ ವರವಾಗಿರಲಿಲ್ಲ. ಅವ ಇಂಗ್ಲಿಷ್ ಕಲಿತು ಅರಿವಿನ ಸ್ಫೋಟಕ್ಕೆ ಒಳಗಾಗಿದ್ದ ಜ್ಯೋತಿವ. ನೋಡ್ರಿ, ಇಂಗ್ಲಿಷ್ ಭಾಷೆಯನ್ನು ಕಲಿತಿದ್ದ ಅವನಿಗೆ ತಿಳುವಳಿಕೆ, ಅರಿವು ಅಂದ್ರೆ ಏನು, ತಿಳುವಳಿಕೆ ಇತ್ತು, ತಿಳುವಳಿಕೆ ತಿಳ್ಕೊಂಡವಾಗಿದ್ದ. ಅವನ ಹೆಸರು ಏನು, ಜ್ಯೋತಿವ. ಹಾಗಾದ್ರೆ ಈ ಸಾವಿತ್ರಿಬಾಯಿಯನ್ನು ಮದುವೆ ಆಗೋದು ಯಾರು, ಗಂಡ ಜ್ಯೋತಿವ. ಓಕೆ, ಯಾರು, ಜ್ಯೋತಿವ ಅಂತ. ಓಕೆ, ಈ ಜ್ಯೋತಿವ ಇಂಗ್ಲಿಷ್ ಭಾಷೆಯನ್ನು ಕಲಿತು ಎಲ್ಲವನ್ನು ತಿಳ್ಕೊಂಡವಾಗಿದ್ದ. ಓಕೆ, ಆನಂತರ ಶಾಲೆ ಕಲಿಯದ ಹೆಂಡತಿ ಸಾವಿತ್ರಿಗೆ ಗಂಡನೇ ಮೊದಲ ಶಿಕ್ಷಕನಾಗಿ ಅಕ್ಷರ ಕಲಿಸಿದ. ನೋಡ್ರಿ, ಅವನು ಒಬ್ಬ ಶ್ರೇಷ್ಠ ವ್ಯಕ್ತಿನೇ ಅಂತ ಹೇಳ್ಬೋದು. ಶಾಲೆನೇ ಕಲ್ತಿರ್ಲಿಲ್ಲ ಇವರು, ಯಾರು, ಸಾವಿತ್ರಿಬಾಯಿ ಫುಲೆ. ಹಾಗಾಗಿ ಶಾಲೆಯನ್ನು ಕಲಿಲೇ ಇಲ್ಲದಂತಹ ನನ್ನ ಅವನ ಹೆಂಡತಿಗೆ ಏನು ಮಾಡ್ತಾನೆ, ಅವನೇ ಮೊದಲ ಶಿಕ್ಷಕನಾಗಿ ಅವಳಿಗೆ ಅಕ್ಷರವನ್ನು ಹೇಳಿಕೊಡ್ತಾನೆ. ಆಗ ನೋಡ್ರಿ, ನಂತರ ಜ್ಯೋತಿಬಾ ಅಸ್ಪೃಶ್ಯ ಹಾಗೂ ತಳ ಸಮುದಾಯದ ಮಕ್ಕಳಿಗೆಂದು ಶಾಲೆ ತೆರೆದಾಗ ಗಂಡು ಮಕ್ಕಳಂತೆ ಹೆಣ್ಣು ಮಕ್ಕಳಿಗೂ ಶಿಕ್ಷಣದ ಅವಶ್ಯಕತೆ ಇದೆ ಎಂದು ಅರಿತರು. ನೋಡ್ರಿ, ನಂತರ ಏನ್ ಮಾಡ್ತಾನೆ ಜ್ಯೋತಿಬಾ, ಅಸ್ಪೃಶ್ಯರು ಅಂದ್ರೆ ಶುದ್ರ ಮತ್ತು ದಲಿತ ಜನರಿಗಾಗಿ ಒಂದು ಶಾಲೆಯನ್ನು ತೆಗೆದಾಗ ಯಾವ ರೀತಿ ಗಂಡು ಮಕ್ಕಳಿಗೆ ಎಷ್ಟು ಶಿಕ್ಷಣ ಮುಖ್ಯವಾಗಿದೆಯೋ ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಮುಖ್ಯವಾಗಿದೆ ಅಂತ ತಿಳ್ಕೊತಾರೆ. ಆಗ ನೋಡ್ರಿ, ಹೆಣ್ಣು ಮಕ್ಕಳ ಶಾಲೆ ತೆರೆಯುವ ಶಿಕ್ಷಕಿಯರ ಕೊರತೆ ಇತ್ತು. ನೋಡ್ರಿ, ಹೆಣ್ಣು ಮಕ್ಕಳಿಗಾಗಿ ಶಾಲೆ ತೆಗಿಬೇಕಂದ್ರೆ ಶಿಕ್ಷಕಿಯರಲಿಲ್ಲ, ಯಾರೂ ಎಜುಕೇಟೆಡ್ ಇರಲಿಲ್ಲ ಮಹಿಳೆಯರು. ಹಾಗಾಗಿ ಶಿಕ್ಷಕಿಯರ ಕೊರತೆ ಇತ್ತು. ಆಗೇನು ಮಾಡ್ತಾರೆ, ಆಗ ಜ್ಯೋತಿಬಾ ಶಿಕ್ಷಕ ತರಬೇತಿ ಪಡೆಯಲೆಂದು ಸಾವಿತ್ರಿಬಾಯಿಯನ್ನು ಅಹಮದ್ ನಗರ್ ಫಾರ್ಮಲ್ ಸ್ಕೂಲಿಗೆ ಕಳಿಸಿದರು. ನೋಡ್ರಿ, ಶಿಕ್ಷಣ ತರಬೇತಿ ತನ್ನ ಹೆಂಡತಿಗೆ ಅಕ್ಷರ ಜ್ಞಾನವನ್ನು ಕೊಡಿಸೋದು ಮನೆಯಲ್ಲಿ, ತಾವೊಬ್ಬರು ಸರ್ ಆಗಿರೋದ್ರಿಂದ. ಆನಂತರ ಅವರು ಇಂಗ್ಲಿಷ್ ಭಾಷೆಯನ್ನು ಕಲ್ತಿದ್ರಿಂದ ತನ್ನ ಹೆಂಡತಿಯನ್ನ ಶಿಕ್ಷಕಿಯರ ಕೊರತೆಯನ್ನು ಪೂರೈಸಲು ಬೇರೆ ಊರಿಗೆ, ನಗರದ ಫಾರ್ಮಲ್ ಸ್ಕೂಲ್ ಅಂತ ಇತ್ತು ಅಲ್ಲಿ ನಗರದಲ್ಲಿ, ಸಿಟಿಯಲ್ಲಿ ಫಾರ್ಮಲ್ ಸ್ಕೂಲ್ ಅಂತ ಇತ್ತು. ಆ ಸ್ಕೂಲಿನಲ್ಲಿ ಅಂದ್ರೆ ಶಿಕ್ಷಕಿ ತರಬೇತಿ ಟ್ರೈನಿಂಗ್ ಅನ್ನು ತಗೊಳ್ಳಲು ಅವಳನ್ನ ಕಳಿಸ್ತಾರೆ. ಸಾವಿತ್ರಿಬಾಯಿ ಜೊತೆಗೆ ಫಾತಿಮಾ ಶೇಖ್ ಎನ್ನುವ ಮಹಿಳೆಯು ತರಬೇತಿ ಪಡೆದು ನಂತರ ಜ್ಯೋತಿಬಾ ಶಾಲೆಯಲ್ಲಿ ಕೆಲಸ ಮಾಡಿದರು. ನೋಡ್ರಿ, ಅವಳ ಜೊತೆಯಲ್ಲಿ ಇನ್ನೊಬ್ಬಳು ಫಾತಿಮಾ ಅಂತ, ಆ ಫಾತಿಮಾ ಶೇಖ್ ಅವಳನ್ನು ಕೂಡ ತರಬೇತಿಗೆ ಒಳಪಡಿಸ್ತಾರೆ. ನಂತರ ಶಾಲೆಯಲ್ಲಿ, ಯಾರ ಶಾಲೆಯಲ್ಲಿ, ಜ್ಯೋತಿಬಾ ಶಾಲೆಯಲ್ಲಿ ಇವರಿಬ್ರು ಕೂಡ ಕೆಲಸ ಮಾಡ್ತಾರೆ ಟೀಚರ್ ಆಗಿ. ಯಾರು, ಫಾತಿಮಾ ಮತ್ತು ಸಾವಿತ್ರಿಬಾಯಿ ಫುಲೆ. ಓಕೆ, ಆ ನಂತರ ಏನಾಗತ್ತೆ ನೋಡಿ, ತರಬೇತಿ ಮುಗಿಸಿ ಸಾವಿತ್ರಿಬಾಯಿ ಬಂದ ಮೇಲೆ 9 ವಿದ್ಯಾರ್ಥಿಗಳೊಂದಿಗೆ ಪುಣೆಯಲ್ಲಿ 1949 ಮೊದಲ ಶಾಲೆ ಶುರುವಾಯಿತು. ನೋಡ್ರಿ, ತರಬೇತಿಯನ್ನು ಮುಗಿಸ್ತಾರೆ, ಟ್ರೈನಿಂಗನ್ನು ಮುಗಿಸಿಬಿಟ್ಟು ಸಾವಿತ್ರಿಬಾಯಿ ಬಂದ ಮೇಲೆ 9 ವಿದ್ಯಾರ್ಥಿಗಳಿದ್ರು. ಸ್ಟಾರ್ಟಿಂಗಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ರು ಅವ್ರ ಶಾಲೆಯಲ್ಲಿ, 9 ಜನ ವಿದ್ಯಾರ್ಥಿಗಳಿದ್ರು ಅಷ್ಟೇ. ಆ 9 ಜನ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಪುಣೆಯಲ್ಲಿ 1849 ಅವರು ಒಂದು ಶಾಲೆಯನ್ನು ಶುರು ಮಾಡ್ತಾರೆ.
ಅದು ಎಲ್ಲಿ ನೋಡ್ರಿ, ಶಾಲೆ ಶುರುವಾಯಿತು ಪುಣೆಯಲ್ಲಿ ಶಾಲೆ ಶುರು ಮಾಡ್ತಾರೆ. ಅಹಮದ್ ನಗರದ ಸದಾಶಿವ್ ಗೋವಂದೆ ಮಕ್ಕಳಿಗೆ ಉಚಿತ ಪುಸ್ತಕ ಒದಗಿಸಿದ್ರು ನೋಡ್ರಿ. ಅಹಮದ್ ನಗರದ ಸದಾಶಿವ್ ಗೋವಂದೆ ಅವರು ಮಕ್ಕಳಿಗಾಗಿ ಅಲ್ಲಿರುವಂತಹ 9 ವಿದ್ಯಾರ್ಥಿಗಳಿಗಾಗಿ ಉಚಿತ ಅಂದ್ರೆ ಫ್ರೀಯಾಗಿ ಬುಕ್ಸ್ ಗಳನ್ನ ಕೊಡ್ತಾರೆ. ಯಾರವರು? ಸದಾಶಿವ್ ಗೋವಂದೆ ಅಂತ. ಓಕೆ, ಅವರು ಆಮೇಲೆ ಆದರೆ ಶಾಲೆಗಾಗಿ ಸ್ಥಳ ಕೊಡುವವರು ಮನಸ್ಸು ಬದಲಾಯಿಸುತ್ತಾ ಇದ್ದುದರಿಂದ ಶಾಲೆಯು ನಿರಂತರ ಸ್ಥಳ ಬದಲಾಯಿಸುತ್ತಾ ಮುಚ್ಚುತ್ತಾ ತೆರೆಯುತ್ತಾ ಹೋಯಿತು ನೋಡಿ. ಶಾಲೆ ಏನು ತೆರೆದ್ರು, ಬುಕ್ಸ್ ಬಂತು ಯಾರೋ ಒಂದು ಕೃಪೆಯಿಂದ, ಆದರೆ ಶಾಲೆ ನಡೆಸಲು ಸ್ಥಳ ಬೇಕಲ್ಲ, ಆ ಸ್ಥಳ ಸರಿಯಾಗಿ ಕೊಡಲಿಲ್ಲ ಯಾರು ಜನ, ಅಲ್ಲಿ ತೆಗೆದ್ರೆ ಅಲ್ಲಿಂದ ಮುಚ್ಚಿಬಿಟ್ಟು ಮುಂದೆ ಮುಂದೆ ಹೋಗಿ ಈ ತರ ಮುಚ್ಚುತ್ತಾ ತೆರೆಯುತ್ತಾ ಮುಚ್ಚುತ್ತಾ ತೆರೆಯುತ್ತಾ ಸ್ಥಳಾಂತರ ಆಗ್ತಾ ಬಂತು ಶಾಲೆ. ಆಮೇಲೆ ಮುಂದೇನಾಯ್ತು, ಸ್ಥಳ ಬದಲಾವಣೆ ಆಗ್ತಾ ಆಗ್ತಾ ಬಂತು. 1851 ಎರಡನೇ ಶಾಲೆ ಶುರುವಾಯಿತು ನೋಡ್ರಿ. ಮೊದಲನೇ ಶಾಲೆ ಅಂತ ಶುರುವಾಯಿತು, ಇದು ಮೊದಲನೇ ಶಾಲೆ ಹೌದಾ. ಎರಡನೇ ಶಾಲೆ ಯಾವಾಗ? 1851 ಎರಡನೇ ಶಾಲೆಯನ್ನು ಓಪನ್ ಮಾಡ್ತಾರೆ, ಸೆಕೆಂಡ್ ಸ್ಕೂಲ್. ಮೊದಲನೇ ಸ್ಕೂಲ್ ಓಪನ್ ಮಾಡಿದ್ರು ಯಾವಾಗ? 1849 ಪುಣೆಯಲ್ಲಿ. ಆ ನಂತರ ಎರಡನೇ ಶಾಲೆ 1851 ಅವರು ಓಪನ್ ಮಾಡ್ತಾರೆ. ಆಗ ಏನ್ ಮಾಡ್ತಾರೆ ನೋಡಿ, ಅಲ್ಲಿ 1852 ಮಹಿಳಾ ಸೇವೆ ಮಂಡಳ ಶುರುವಾಯಿತು ನೋಡಿ. 1852 ಅಲ್ಲಿ ಮಹಿಳಾ ಸೇವಾ ಮಂಡಳ ಅಂತ ಶುರುವಾಗುತ್ತೆ ಅಲ್ಲಿ. ಓಕೆ, ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದ ಸಾವಿತ್ರಿಬಾಯಿ ತಾನು ಮಾಡುತ್ತಿರುವ ಕೆಲಸದ ಬಗೆಗೆ ಅಚಲ ಶ್ರದ್ಧೆಯನ್ನಿಟ್ಟುಕೊಂಡಿದ್ದರು ನೋಡ್ರಿ. ಅವಳು ಒಬ್ಬ ಒಳ್ಳೆ ಮಹಿಳೆಯಾಗಿದ್ದಳು. ಅವಳು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಒಬ್ಬ ಮಹಿಳೆಯಾಗಿದ್ದಳು. ವ್ಯಕ್ತಿಯಾಗಿದ್ದ ಸಾವಿತ್ರಿಬಾಯಿ ತಾನು ಮಾಡುತ್ತಿರುವ ಕೆಲಸದ ಬಗೆಗೆ ಅಚಲ ಶ್ರದ್ಧೆ, ತುಂಬಾ ಶ್ರದ್ಧೆಯಿಂದ ಕೆಲಸವನ್ನು, ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಅವಳು ತುಂಬಾ ಶ್ರದ್ಧೆ ಗಮನವಿಟ್ಟು ಮಾಡ್ತಾ ಇದ್ದು. ಶಾಲೆಗೆ ಹೋಗುವಾಗ ದಾರಿ ಮೇಲೆ ತೂರಿ ಬರುವ ಕಲ್ಲು ಮಣ್ಣು ಸಗಣಿಗಳ ದಾಳಿಗೆ ಎದೆಗುಂದದೆ ಪಾಠ ಹೇಳಿದರು ನೋಡ್ರಿ. ನಿಮ್ಗೆ ಗೊತ್ತಿರಬೇಕು ಶಾಲೆಗೆ ಸ್ಥಳ ಸಿಗಲಿಲ್ಲ, ಹಾಗಾಗಿ ಅವರು ಶಾಲೆಗೆ ಹೋಗುವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಏನಾಗ್ತಾ ಇತ್ತು, ತೂರಿ ಬರುವ ಕಲ್ಲು, ಜೋರಾಗಿ ಗಾಳಿ ಬಂದ್ರೆ ಕಲ್ಲು ಮಣ್ಣು ಎಲ್ಲ ಬರ್ತಾ ಇತ್ತು, ತೂರಿ ಬರ್ತಾ ಇತ್ತು. ಮಣ್ಣು ಸಗಣಿಗಳ ದಾಳಿಗೆ ಎದೆಗುಂದದೆ ಪಾಠ ಹೇಳಿದರು. ಅದಕ್ಕೆ ಹೆದರದೆ ಹೊರ ಆಂಗಣದಲ್ಲಿಯೇ ಎದೆಗುಂದದೆ ಪಾಠವನ್ನು ಮಾಡ್ತಾ ಇದ್ರು ಮಕ್ಕಳಿಗೆ ಅಂತೆ. ಅದೇ ನೋಡಿ, ಕುಲೆ ದಂಪತಿಗಳು ಒಂದಾದ ಮೇಲೊಂದು ಶಾಲೆ ತೆರೆಯ ತೊಡಗಿದಾಗ ಅಕ್ಷರ ಕಲಿಯ ಬಾರದವರಿಗೆ ಕಲಿಸುತ್ತಾ ಧರ್ಮ ದ್ರೋಹ ಮಾಡುತ್ತಿದ್ದಾರೆ ಎಂಬ ಅಪಾದನೆಗೆ ಬಂದು ನೋಡ್ರಿ, ಅಪಾದನೆಗಳು ಬಂದಿವೆ ನೋಡ್ರಿ. ಏನಾಗುತ್ತೆ, ಕುಲೆ ದಂಪತಿಗಳು ಇಬ್ಬರು ಸೇರಿ ಗಂಡ ಹೆಂಡತಿ ಶಾಲೆ ಮೇಲೆ ಶಾಲೆ, ಶಾಲೆ ಮೇಲೆ ಶಾಲೆ ಓಪನ್ ಮಾಡ್ತಾ ಮಾಡ್ತಾ ಎಲ್ಲ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸ್ಕೊಟ್ರು. ಆದರೆ ಅಕ್ಷರ ಕಲಿಯಬಾರದು ಅಂತ ಇದ್ದ ಸಮಾಜ ಜನರಿಗೂ ದಲಿತರಿಗೂ ಕೂಡ ಇವ್ರು ಏನ್ ಮಾಡ್ತಾ ಇದ್ದಾರೆ, ಅಕ್ಷರಗಳನ್ನ ಕಲಿಸಿ ಧರ್ಮ ದ್ರೋಹ ಮಾಡ್ತಾ ಇದ್ದಾರೆ, ಧರ್ಮಕ್ಕೆ ದ್ರೋಹವನ್ನ ಮಾಡ್ತಾ ಇದ್ದಾರೆ ಅಂತೆ. ಅವ್ರ ಮೇಲೆ ಅಪಾದನೆ ಬಂತು. ಓಕೆ, ಆಗೇನಾಗುತ್ತೆ ನೋಡಿ, ಬೆದರಿಕೆಗಳು ಬಂದವು. ಬೆದರಿಕೆ, ನೀವು ಇದೇ ರೀತಿ ಸ್ಕೂಲ್ ನಡೆಸ್ತಾ ಹೋದ್ರೆ ನಿಮ್ಮನ್ನ ಇಡೋದಿಲ್ಲ ಅಂತ ಬೆದರಿಕೆ ಕೂಡ ಬಂತು ಬೇರೆಯವರಿಂದ. ಅದೆಲ್ಲದರಿಂದ ಒತ್ತಡಕ್ಕೊಳಗಾಗ ಜ್ಯೋತಿಬಾ ತಂದೆ ಮಗ ಸೊಸೆಯನ್ನು ಮನೆಯಿಂದ ಹೊರ ಕಳಿಸಿದರು ನೋಡ್ರಿ. ಅದಕ್ಕೆಲ್ಲ ಅಂದ್ರೆ ಇದಕ್ಕೆಲ್ಲ ಹೆದರ್ಕೊಂಡು ಒತ್ತಡಕ್ಕೊಳಗಾಗ ಜ್ಯೋತಿಬಾನ ತಂದೆ, ಜ್ಯೋತಿಬಾ ಅಂದ್ರೆ ಮೆಹೇಂದ್ರ ಸಾವಿತ್ರಿಬಾಯಿ ಫುಲೆಯವರ ಗಂಡ, ಅವರ ತಂದೆ ಏನ್ ಮಾಡ್ತಾರೆ, ತನ್ನ ಮಗ ಮತ್ತು ಸೊಸೆಯನ್ನ ಮನೆಯಿಂದ ಹೊರಗಾಕ್ತಾರೆ. ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿ ಫುಲೆ ಅವರನ್ನ ಮನೆಯಿಂದ ಹೊರಗೆ ಹಾಕೊಡ್ತಾರಂತೆ. ಆಗ ಯುವ ದಂಪತಿ ಅಂಜದೆ ಬೇರೆ ಮನೆ ಮಾಡಿಕೊಂಡು, ಆಗ ಇಬ್ರು ಕೂಡ ಬೇರೆ ಮನೆ ಮಾಡಿಕೊಂಡು ಮತ್ತೆ ಸಮಾಜ ಸೇವೆಯಲ್ಲಿ ನಿರತರಾಗ್ತಾರೆ. ಸಾವಿತ್ರಿಬಾಯಿಯವರ ಅಣ್ಣ ಕೂಡ ಅಸ್ಪೃಶ್ಯರಿಗೆ ಏಕೆ ಶಿಕ್ಷಣ ಕೊಡುತ್ತಿದ್ದಿ ಎಂದು ಅವಳ ಬಳಿ ವಾದಿಸುತ್ತಿದ್ದರು ನೋಡ್ರಿ. ಅವಳ ಅಣ್ಣ ಸಾವಿತ್ರಿಬಾಯಿ ಅಣ್ಣ ಕೂಡ, ನೀನು ಅಸ್ಪೃಶ್ಯ ಜನರಿಗೆ ದರಿದ್ರಿಗೆ ಯಾಕೆ ಶಿಕ್ಷಣ ಕೊಡ್ತಾ ಇದೀಯಾ ಅಂತ ಅವಳ ಜೊತೆ ವಾದ ಮಾಡ್ತಾ ಇದ್ರಂತೆ. ಯಾಕೆ ಅವ್ರಿಗೆ ಕೊಡ್ತಾ ಇದೀಯಾ ಶಿಕ್ಷಣ ಅಂತ ಬಂದು ಬಳಗಕ್ಕೂ ಹಿತೈಷಿಗಳಿಗೂ ಉತ್ತರಿಸುತ್ತಾ ಮನವೊಲಿಸುತ್ತಾ ಕುಲೆ ದಂಪತಿಗಳು ತಮ್ಮ ಕೆಲಸ ಮುಂದುವರಿಸಿದರು ನೋಡ್ರಿ. ಎಷ್ಟೇ ಕಷ್ಟ ಬಂದರೂ ಅವ್ರು ಏನ್ ಮಾಡಿದ್ರು, ತಮ್ಮ ಬಂಧು ಬಳಗಕ್ಕೆ ಆನ್ಸರ್ ಅನ್ನ ಮಾಡ್ತಾ, ಹಿತೈಷಿಗಳು ತಮಗೆ ಹಿತ ಬಯಸುವವರಿಗೆ ಆನ್ಸರ್ ಅನ್ನ ಮಾಡ್ತಾ ಮನ ಒಲಿಸುತ್ತಾ ಅವರನ್ನ ಮನಸ್ಸನ್ನ ಚೇಂಜ್ ಮಾಡ್ತಾ ಕುಲೆ ದಂಪತಿಗಳು ಇಬ್ರು ಕೂಡ, ಈ ದಂಪತಿ ಅಂದ್ರೆ ಇಬ್ರು ಗಂಡ ಹೆಂಡತಿ, ಈ ದಂಪತಿಗಳು ತಮ್ಮ ಕೆಲಸ ಇದೇ ರೀತಿ ಮುಂದೆ ಬರುತ್ತಾರೆ. ಆ ನಂತರ ಬೋಧಿಸುವವರು ಎಷ್ಟು ಯಶಸ್ವಿ ಎಂದು ತಿಳಿಯಬೇಕಾದರೆ ಅವರ ಶಿಷ್ಯ ಗಣವನ್ನು ನೋಡಬೇಕಲ್ಲವೇ ನೋಡ್ರಿ. ಬೋಧಿಸುವ ಯಾರು ಪಾಠವನ್ನ ಮಾಡ್ತಾರೋ
ಆ ಪಾಠ ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದನ್ನು ತಿಳಿಯಲು ಶಿಷ್ಯ ಅವರ ಶಿಷ್ಯರನ್ನು ನಾವೀಗ ಏನು ಮಾಡಬೇಕು ನೋಡಬೇಕು ಅಂದ್ರೆ ಯಾವ ರೀತಿ ಕಲಿಸಿದ್ದಾರೆ ಅಂತ ಹೌದಾ ಅದೇ ಗೊತ್ತಾಗುತ್ತೆ ಅವರು ಯಾವ ರೀತಿ ಕಲಿಸ್ತಾರೆ ಅಂತ ಕುಲೆ ಶಾಲೆಯಲ್ಲಿ ಕಲಿತ ಹೆಣ್ಣು ಮಕ್ಕಳು ವೈಚಾರಿಕ ಜಾಗೃತಿ ಪಡೆದು ಕೆಲವರು ಬರಹಗಾರರಾದರು ನೋಡ್ರಿ ಅವರ ದಂಪತಿ ಕುಲೆ ದಂಪತಿ ಅಂತ ಕಲಿತಂತಹ ಮಹಿಳೆಯರು ಏನು ಮಾಡಿದ್ರು ವೈಚಾರಿಕವಾಗಿ ಜಾಗೃತಿಯನ್ನು ಪಡೆದು ಕೆಲವರು ಏನು ಮಾಡಿದ್ರು ಬರಹಗಾರ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಸಿಂಧೆ ಇವರ ಶಿಷ್ಯೆ ನೋಡ್ರಿ ಸ್ತ್ರೀವಾದಿ ಲೇಖಕಿ ಲೇಖಕಿಯಾಗಿ ತಾರಾಬಾಯಿ ಈ ತಾರಾಬಾಯಿ ಸಿಂಧೆ ಸ್ತ್ರೀವಾದಿ ಲೇಖಕಿ ಇವರು ಕೂಡ ಈ ಪುಣೆ ದಂಪತಿಗಳ ಶಿಷ್ಯರಾಗಿದ್ದರು ಓಕೆ ಅವಳು ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಏನಾಗಿದ್ದು ಲೇಖಕಿಯಾಗಿದ್ದು ಓಕೆ ಆಕೆ ಬರೆದ ಸ್ತ್ರೀ ಪುರುಷ ತುಲನೆ ಎಂಬ ಪುಟ್ಟ ಪತ್ತಿಗೆ ಇವತ್ತಿಗೂ ದಿಟ್ಟವಾಗಿ ಇವತ್ತಿಯೊಬ್ಬಳು ಬರೆದ ಮೊದಲ ಭಾರತೀಯ ಸ್ತ್ರೀವಾದಿ ಗ್ರಂಥವಾಗಿದೆ ಮುಂದೆ ಆಕೆ ಬರೆದಂತಹ ಸ್ತ್ರೀ ಪುರುಷ ತುಲನೆ ಅಂದರೆ ಸ್ತ್ರೀ ಮತ್ತು ಪುರುಷ ತುಲನೆ ಅಂದರೆ ಏನು ಮ್ಯಾಚಿಂಗ್ ಹೊಂದಾಣಿಕೆ ಏನಿದೆಯೋ ಎಂಬ ಒಂದು ಪುಟ್ಟ ಹೊತ್ತಿಗೆ ಹೊತ್ತಿಗೆ ಅಂದರೆ ಪುಸ್ತಕ ತತ್ಸಮ ತಬ್ಬರು ಹೊತ್ತಿಗೆ ಪುಸ್ತಕ ಓಕೆ ಈ ಹೊತ್ತಿಗೆ ಏನಾಗಿದೆ ಅಂದರೆ ಹೊತ್ತಿಗೆ ಇವತ್ತಿಗೂ ಕೂಡ ಒಂದು ದಿಟ್ಟವಾಗಿ ಇವತ್ತಿಯೊಬ್ಬಳ ಬರೆದಂತಹ ಒಂದು ಭಾರತದ ಸ್ತ್ರೀವಾದಿ ಬರಹವಾಗಿದೆ ಸ್ತ್ರೀಗೆ ಸ್ತ್ರೀಗಾಗಿ ಬರೆದಂತಹ ಒಂದು ಬರಹವಾಗಿದೆ ಶ್ರೇಷ್ಠವಾದ ಬರಹ ನೆನಪಿರಲಿ ಸ್ತ್ರೀ ಪುರುಷ ತುಲನೆ ಎಂಬ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆಮೇಲೆ ಮತ್ತೊಬ್ಬ ದಲಿತ ವಿದ್ಯಾರ್ಥಿನಿ ಮುಕ್ತಾಬಾಯಿಯ ಪ್ರಬಂಧಗಳು ಹುಡುಗಿಯರು ಪಡೆಯುತ್ತಿದ್ದ ಅರಿವಿನ ಶಿಕ್ಷಣದ ಗುಣಮಟ್ಟ ತಿಳಿಸುತ್ತದೆ ನೋಡಿ ಇನ್ನೊಬ್ಬ ವಿದ್ಯಾರ್ಥಿನಿ ಅವರ ಶಿಷ್ಯೆ ಅವಳ ಹೆಸರು ಮುಕ್ತಾಬಾಯಿ ಅಂತ ಈ ಮುಕ್ತಾಬಾಯಿ ಕೂಡ ಅನೇಕ ಪ್ರಬಂಧ ಅಂದರೆ ಎಸ್ಸೆಗಳನ್ನು ಬರೆದಿದ್ದಾಳೆ ಪ್ರಬಂಧಗಳು ಹುಡುಗಿಯರು ಪಡೆಯುತ್ತಿದ್ದ ಅರಿವಿನ ಶಿಕ್ಷಣದ ಗುಣಮಟ್ಟ ತಿಳಿಸುತ್ತದೆ ನೋಡಿ ಬರೆದಂತಹ ಪ್ರಬಂಧ ಎಸ್ಸೆ ಏನಿದವೋ ಅವರು ಯಾವ ರೀತಿ ಶಿಕ್ಷಣವನ್ನು ಕೊಡ್ತಾ ಇದ್ರು ಎಂಬುದು ಅವರಿಗೆ ಅಂದರೆ ತಿಳಿತದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅದುವರೆಗೂ ಅಸ್ಪೃಶ್ಯ ಸಮುದಾಯದ ಜನ ಬಾಯಾರಿದಾಗ ಹನಿ ನೀರನ್ನು ತಂತಾವೆ ಕೆರೆ ಬಾವಿ ನದಿಗಳಿಂದ ತೆಗೆದುಕೊಳ್ಳುವಂತಿರಲಿಲ್ಲ ಆಗಿನ ಜನ ನಿಮ್ಗೆ ಗೊತ್ತಿರಬೇಕು ಅಂಬೇಡ್ಕರ್ ಇವರಿಗೂ ಕೂಡ ಎಷ್ಟು ಶೋಷಣೆ ಮಾಡ್ತಾರೆ ಆಗಿನ ಕಾಲದ ಜನ ಹಾಗಾಗಿ ಅಸ್ಪೃಶ್ಯ ಸಮುದಾಯದ ಜನ ತಾವೇ ಹೋಗಿ ನದಿ ಬಾವಿಯಿಂದ ಹೋಗಿ ನೀರು ಬೇಕಾದರೂ ಕೂಡ ಬಾಯಾರಿದಾಗ ನೀರು ತೆಗೆಯುವಂತಹ ಒಂದು ಅವಕಾಶ ಅವರಿಗೆ ಇರ್ತಾ ಇರಲಿಲ್ಲ ತಾವೇ ಹೋಗಿ ನೀರು ತಗೋಬೇಕು ಅಂತ ಒಂದು ಇಂಥ ಅವಕಾಶ ಕೂಡ ಅವರಿಗೆ ಇರಲಿಲ್ಲ ಆಗಿನ ಕಾಲದಲ್ಲಿ ಕುಲೆ ದಂಪತಿಗಳು 1868ರಲ್ಲಿ ಎಲ್ಲರಿಗೂ ಬಳಕೆಗೆ ಮುಕ್ತವಾದ ನೀರಿನ ತೊಟ್ಟಿ ಕಟ್ಟಿದ್ರು ನೋಡಿ ಇವ್ರು ಏನ್ ಮಾಡ್ತಾರೆ 1868ರಲ್ಲಿ ಒಂದು ಬಾವಿಯನ್ನು ಕಟ್ತಾರೆ ಎಲ್ಲರಿಗೂ ಫ್ರೀಯಾಗಿ ಮುಕ್ತವಾಗಿ ನೀರನ್ನು ತಗೋಬೇಕು ಯಾರು ಬೇಕಾದರೂ ಶುದ್ರರಾಗಿರಲಿ ಯಾರು ಬೇಕಾದರೂ ಇಲ್ಲಿಂದ ನೀರನ್ನು ತಗೋಬಹುದು ಅಂತ ನೀರಿನ ಒಂದು ತೊಟ್ಟಿಯನ್ನು ಕಟ್ತಾರೆ ನೋಡ್ರಿ ಸಾರಿ ತೊಟ್ಟಿ ಅಂದರೆ ಒಂದು ಬಾವಿ ಥರ ಒಂದು ಹೋಲ್ ಮಾಡಿ ಅಲ್ಲಿ ನೀರನ್ನು ಇರ್ತಾರೆ ಜಾತಿ ತಾರತಮ್ಯ ಮತ್ತು ಶೋಷಣೆಯನ್ನು ಕೊನೆಗೊಳಿಸಬೇಕೆಂದರೆ ಚಿಂತನಶೀಲತೆಯನ್ನು ಸತ್ಯ ತಿಳಿಯಬೇಕೆಂಬ ಹಂಬಲವನ್ನು ಜನರಲ್ಲಿ ನೋಡ್ರಿ ಬಿತ್ತಬೇಕೆಂಬ ಮಹಾದಾಸಿಯಿಂದ 1873ರಲ್ಲಿ ಸತ್ಯಶೋಧಕ ಸಮಾಜ ಕಟ್ಟಿದರು ನೋಡ್ರಿ ಇವರು ಏನು ಮಾಡ್ತಾರೆ ಜಾತಿ ತಾರತಮ್ಯ ಇದು ಕೀಳು ಎಂಬ ತಾರತಮ್ಯ ಏನಿರುತ್ತಲ್ಲ ಈ ತಾರತಮ್ಯ ಶೋಷಣೆ ಅವರಿಗೆ ತುಂಬ ತೊಂದರೆಯನ್ನು ಕೊಡುವಂತಹ ಶೋಷಣೆ ಇವುಗಳನ್ನ ಕೊನೆಗೊಳಿಸಬೇಕಂದ್ರೆ ಇವುಗಳನ್ನ ಅಂದ್ರೆ ದೂರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಚಿಂತನಶೀಲತೆಯನ್ನು ಚಿಂತೆ ಮಾಡಬೇಕು ಅದಕ್ಕೆ ಸತ್ಯ ತಿಳಿಯಬೇಕೆಂಬ ಹಂಬಲವನ್ನು ಜನರಲ್ಲಿ ಬಿತ್ತಬೇಕು ಸತ್ಯವನ್ನು ತಿಳಿಬೇಕು ನಾವೆಲ್ಲರೂ ಒಂದೇ ನಾವೆಲ್ಲರೂ ಇರುವುದು ಭಾರತದಲ್ಲಿ ಈ ಒಂದು ಸತ್ಯನ ತಿಳಿಬೇಕು ಎಂಬ ಮಹಾದಾಸೆ ಮಹಾ ಆಸೆಯ ನೆರವಿಗೆ ಏನು ಮಾಡ್ತಾರೆ ಅವರು 1873ರಲ್ಲಿ ಸತ್ಯ ಶೋಧಕ ಸಮಾಜ ಇದೊಂದು ಸಮಾಜವನ್ನು ಕಟ್ತಾರೆ ಸತ್ಯ ಶೋಧಕ ಸಮಾಜ ಅದರ ಮೂಲತತ್ವ ನಾವೆಲ್ಲರೂ ದೇವರ ಮಕ್ಕಳು ಅದರ ಮೂಲತತ್ವ ಏನು ಅದರ ಆಸೆ ಏನಾಗಿದೆ ನಾವೆಲ್ಲರೂ ದೇವರ ಮಕ್ಕಳು ನಾವ್ಯಾರು ಮೇಲಲ್ಲ ಕೀಳಲ್ಲ ನಾವೆಲ್ಲರೂ ದೇವರ ಮಕ್ಕಳು ಮುಖ್ಯ ಒಂದು ಅಂಶ ಏನಂದ್ರೆ ಆ ಸಮಾಜವು ನಾವೆಲ್ಲರೂ ದೇವರ ಮಕ್ಕಳು ಥೇರಿ ಅಂತೀವಲ್ಲ ಮೂಲತತ್ವ ಅಂದ್ರೆ ಅದರ ಆ ಒಂದು ಸಮಾಜದ ಥೇರಿ ದೇವರಿಗೂ ನಮಗೂ ಯಾವ ಮಧ್ಯವರ್ತಿಯ ಅವಶ್ಯಕತೆಯೂ ಇಲ್ಲ ಆ ದೇವರಿಗೂ ಮತ್ತು ನಮಗೂ ಯಾವ ಮಧ್ಯವರ್ತಿಯ ಅವಶ್ಯಕತೆ ಇಲ್ಲ ಅಂತ ಎಂಬುದು ಆ ಒಂದು ಸತ್ಯಶೋಧಕ ಸಮಾಜದ ಮೂಲತತ್ವವಾಗಿತ್ತು ಅದೇ ವರ್ಷ ಪುರೋಹಿತರಿಲ್ಲದೆ ಮೊದಲು
ಮೊದಲ ಮದುವೆ ಮಾಡಿಸಿದರು. ಅದೇ ವರ್ಷ ಪುರೋಹಿತರು ಇಲ್ಲದೆ ಮತ್ತು ಅಂದರೆ ಪುರೋಹಿತರು ಬೇಕು ಮದುವೆ ಮಾಡೋಕ್ಕೆ, ಆದರೆ ಅವರು ಆ ವರ್ಷದಲ್ಲಿ ಪುರೋಹಿತರಿಲ್ಲದೆ ಒಂದು ಮದುವೆಯನ್ನು ಮಾಡ್ತಾರೆ. ನೋಡ್ರಿ, 1874ರಲ್ಲಿ ಬ್ರಾಹ್ಮಣ ವಿಧವೆ ಕಾಶಿಬಾಯಿಯ ಮಗ ಯಶವಂತನನ್ನು ದತ್ತು ತೆಗೆದುಕೊಂಡರು. ನೋಡ್ರಿ, ಅಲ್ಲಿ ಅವರು ಮಕ್ಕಳಿಲ್ಲದ ಕಾರಣ ಅವರು 1874ರಲ್ಲಿ ಕಾಶಿಬಾಯಿ ಬ್ರಾಹ್ಮಣ ವಿಧವೆಯಾಗಿದ್ದವಳು ಆ ಕಾಶಿಬಾಯಿಯ ಮಗನನ್ನ ಯಶವಂತ ಅವನ ಹೆಸರು ಅವನನ್ನ ದತ್ತು ತೆಗೆದುಕೊಳ್ತಾರೆ. ಈ ಕುಲೆ ದಂಪತಿಗಳು ಸಾಕಿದರು. ಮುಂದೆ ಆತ ಓದಿ ವೈದ್ಯನಾದ. ಮುಂದೆ ಅವನು ಅವನಿಗೆ ಓದನ್ನು ಕಲಿಸಿ ಒಬ್ಬ ಡಾಕ್ಟರನ್ನಾಗಿ ಮಾಡಿದ, ವೈದ್ಯ ಅಂದರೆ ಡಾಕ್ಟರನ್ನಾಗಿ ಮಾಡಿದ. ಇಂಥ ಸಂಕಟ ಕಾಲದಲ್ಲಿ ಮಕ್ಕಳಲ್ಲಿ ವೈಚಾರಿಕ ಮನೋಭಾವ ಬೆಳೆಸುವ, ನೋಡ್ರಿ ಇಂಥ ಸಂಕಟ ಕಾಲದಲ್ಲಿ ಕಷ್ಟ ಇದ್ದಾಗ ಮಕ್ಕಳಲ್ಲಿ ವೈಚಾರಿಕ ಭಾವನೆಗಳನ್ನು ಬೆಳೆಸುವ ಜಾತ್ಯತೀತ ಮೌಲ್ಯ ತುಂಬುವ ಅವಶ್ಯಕತೆ ಇದೆ. ಹೌದಾ, ಜಾತ್ಯತೀತ ಜಾತ್ಯತೀತ ಮೇಲು ಕೀಳು ಏನು ಇಲ್ಲ ಎಂಬ ಒಂದು ಮೌಲ್ಯವನ್ನು ವ್ಯಾಲ್ಯೂವನ್ನು ತುಂಬುವಂಥ ಅವಶ್ಯಕತೆ ಇದೆ. ನೆಲ ನಾಳದಲ್ಲಿ ಇಂದಿಗೂ ಅಲ್ಲಲ್ಲೂ ಇರುವ ಶುದ್ಧ ಜಲವನ್ನು ಜಲದ ಕಣ್ಣನ್ನು ಅರಸಬೇಕಿದೆ. ನೋಡ್ರಿ, ನೆಲದ ಆಳ ಅಂದರೆ ನೆಲದ ಒಳಗಡೆ ಇರುವಂಥ ಶುದ್ಧ ನೀರು. ಗೊತ್ತಿದೆಯಲ್ಲ ನಿಮಗೆ, ನೆಲದ ಒಳಗಿರುವಂಥ ಶುದ್ಧ ನೀರು. ಶುದ್ಧ ನೀರು ಅಂದರೆ ಫ್ರೆಶ್, ಅಂದರೆ ಏನು ಕ್ರಿಮಿಕೀಟಗಳಿಲ್ಲದಂಥ ಶುದ್ಧವಾದಂಥ ನೀರನ್ನು ಜಲದ ಕಣ್ಣನ್ನು ಅರಸಬೇಕಾಗಿದೆ. ಆ ಜಲ ಅದರ ಕಣ್ಣನ್ನು ಅರಸಬೇಕಾಗಿದೆ. ಅಲ್ಪಸೂಚಿಯ ಕೆಲಸವನ್ನು ಶಿಕ್ಷಕ ಬಂಧುಗಳು ನಿಭಾಯಿಸಬೇಕಾಗಿದೆ. ಅಲ್ಪಸೂಚಿ ಏನಿದೆಯಲ್ಲ, ಈ ಕೆಲಸವನ್ನು ಯಾರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ಈ ಮಕ್ಕಳಲ್ಲಿ ಜ್ಞಾನಾರ್ಜನೆ ಯಾರು ಮಾಡಬೇಕು, ಶಿಕ್ಷಕರು ಮಾಡಬೇಕಾಗಿದೆ. ದಿಕ್ಸೂಚಿಯಾಗಬಲ್ಲ, ಸತ್ಯದರ್ಶಿಯಾಗಬಲ್ಲ, ಶಿಕ್ಷಣ ನೀಡುವಂಥ ಅತಿ ಮಹತ್ತರ ಜವಾಬ್ದಾರಿ ಅವರ ಮೇಲಿದೆ. ನೋಡಿ, ದಿಕ್ಸೂಚಿ ಅಂದರೆ ತಾಯಿ ಯಾವ ರೀತಿ ಮಕ್ಕಳಿಗೆ ಹಾದಿಯನ್ನು ತೋರಿಸ್ತಾರೆ, ಅದೇ ರೀತಿ ಶಿಕ್ಷಕರು ಕೂಡ ಹಾದಿಯನ್ನು ತೋರಿಸ್ಬೇಕು. ಸತ್ಯದರ್ಶಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದನ್ನು ಮಕ್ಕಳಿಗೆ ಅರಿವನ್ನು ಮಾಡಿಕೊಡಬೇಕು. ಆಮೇಲೆ ಶಿಕ್ಷಣ ನೀಡುವಂಥ ಇಂಥ ಒಂದು ಒಳ್ಳೆಯ ಶಿಕ್ಷಣ ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕಂತ ಹೇಳುವಂತಹ ಜವಾಬ್ದಾರಿ ಯಾರದು, ಶಿಕ್ಷಕರದಾಗಿದೆ ಅಂತ ಹೇಳ್ತಾ ಇಲ್ಲಿ ಈಗ ಸಾವಿತ್ರಿ ಬಾಯಿ ಫುಲೆ ಅವರ ಬಗ್ಗೆ ನಾವಿವತ್ತು ತಿಳ್ಕೊಂಡ್ವಿ. ಹಾಗಾದರೆ ಇಲ್ಲಿರುವಂಥ ಈ ಒಂದು ಪಾಠವನ್ನು ಇನ್ನೊಂದ್ಸಲ ಓದಿ ಇಲ್ಲಿ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ. ಧನ್ಯವಾದಗಳು.